ಹಲೋ ಎವ್ರಿವಾನ್ ವೆಲ್ಕಮ್ ಟು ಗೃಹಪಾಕ ಇವತ್ತು ಟ್ರೆಡಿಷನಲ್ ಸ್ಟೈಲ್ನಲ್ಲಿ ಗರ್ಗರಿಯಾದ ಟೇಸ್ಟಿಯಾದಂತಹ ಚಕ್ಲಿನ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ಸೊ ಏನೆಲ್ಲ ಸಾಮಗ್ರಿಗಳು ಬೇಕಂತ ತಿಳ್ಕೊಳ್ಳೋಣ ನಾನು ಈ ಕಪ್ನಲ್ಲಿ ಅರ್ಧ ಕಪ್ನಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ ಸೊ ಅದೇ ಕಪ್ನಲ್ಲೇ ಕಾಲು ಕಪ್ನಷ್ಟು ಹೆಸರುಬೇಳೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಕಾಲು ಕಪ್ನಷ್ಟು ಉದ್ದಿನಬೇಳೆ ಯಾವುದಾದ್ರೂ ಒಂದು ಕಪ್ಪನ್ನು ಮೆಜರ್ಮೆಂಟ್ಗೆ ಅಂತ ತೊಗೊಂಡು ಅದೇ ಕಪ್ನಲ್ಲಿ ಈ ಮೂರು ಬೇಳೆಗಳ್ನು ತೊಗೋಬೇಕಾಗತ್ತೆ ಈ ಮೂರು ಬೇಳೆಗಳು ಸೇರಿದರೆ ಒಂದು ಕಪ್ನಷ್ಟ ಆಗುತ್ತೆ ಇದನ್ನು ನೀರು ಹಾಕಿ ಚೆನ್ನಾಗಿ ಒಂದು ಎರಡು ಸರಿ ವಾಶ್ ಮಾಡಿಬಿಟ್ಟು ನೀರ್ನೆಲ್ಲ ಸೋರಿಸ್ಕೊಂಡು ಒಂದು ಕಾಟನ್ ಬಟ್ಟೆ ಮೇಲೆ ಇದನ್ನು ಹಾಕೋಬೇಕಾಗತ್ತೆ ಕಾಳುಗಳನ್ನ ಯಾವುದೇ ಕಾರಣಕ್ಕೂ ನೆನೆಸೋದೆಲ್ಲ ಮಾಡೋದಕ್ಕೆ ಹೋಗ್ಬಿಡಿ ಜಸ್ಟ್ ವಾಶ್ ಮಾಡಿಕೊಂಡ್ರೆ ಸಾಕಾಗತ್ತೆ ಈ ರೀತಿ ಎಲ್ಲ ನೀಟಾಗಿ ಬಟ್ಟೆ ಮೇಲೆ ಹರಡಿಕೊಂಡು ಇದನ್ನು ಏನಿಲ್ಲ ಅಂದರೂ ಒಂದು ಗಂಟೆಗಳ ಕಾಲ ಇದನ್ನು ಡ್ರೈ ಆಗೋದಕ್ಕೆ ಬಿಡಬೇಕಾಗತ್ತೆ ನೋಡಿ ಒನ್ ಅವರ್ ಆದ ನಂತರ ಅದರಲ್ಲಿರೋವಂಥ ಮಾಯ್ಚರ್ ಕಂಟೆಂಟ್ ಎಲ್ಲ ಹೋಗಿದೆ ನೋಡಿ ಸ್ವಲ್ಪ ಎಲ್ಲ ಚೆನ್ನಾಗಿ ಡ್ರೈ ಆಗಿದೆ ಇವಾಗ ಇದನ್ನು ನಾವು ನೀಟಾಗಿ ತೆಕ್ಕೊಂಡು ಒಂದು ಪ್ಯಾನ್ಗೆ ಇದನ್ನು ಹಾಕೊಳ್ತಾ ಇದ್ದೀನಿ ಇವಾಗ ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಗರ್ಗರಿ ಆಗೋವರೆಗೆ ಹುರ್ಕೋಬೇಕು ಇದು ಕಪ್ಪಾಗೋವರೆಗೆ ಅಂದರೆ ಸೀದೋಗೋವರೆಗೆ ಹುರ್ಕೊಳ್ಳೋದಕ್ಕೆ ಹೋಗಬೇಡಿ ಇದು ಕ್ರಿಸ್ಪ್ ಆಗಬೇಕು ಅಲ್ಲಿವರೆಗೆ ಚೆನ್ನಾಗಿ ಇದನ್ನು ಹುರ್ಕೊಳ್ಳಿ ಇದನ್ನು ಹುರ್ಕೊಳ್ಳೋದಕ್ಕೆ ಸುಮಾರಾಗಿ ನನಗೆ ಒಂದು ಅರ್ಧ ಗಂಟೆನೇ ಟೈಮ್ ತೊಗೊಳ್ತು ನೋಡಿ ಯಾವ ರೀತಿ ಅಂದರೆ ಈ ರೀತಿ ಇವಾಗ ಇದು ಸ್ವಲ್ಪ ಕ್ರಿಸ್ಪ್ ಆಗಿದೆ ಒಂದೆರಡು ಕಾಳುಗಳನ್ನ ತೆಗೆದು ಈ ರೀತಿ ತಿಂದರೆ ಈ ರೀತಿ ಸೌಂಡ್ ಬರಬೇಕು ಈ ರೀತಿ ಸೌಂಡ್ ಬರೋವರೆಗೂ ನೀವು ಹುರ್ಕೊಳ್ಳಿಲ್ಲ ಅಂದರೆ ಆ ಪೌಡರ್ ಸ್ಮೂತಾಗಿ ಆಗೋದಿಲ್ಲ ಇವಾಗ ಇದನ್ನು ಒಂದು ತಟ್ಟೆಗೆ ಹಾಕ್ಕೊಂಡು ತಣ್ಣಗಾಗೋದಕ್ಕೆ ಬಿಡಬೇಕಾಗತ್ತೆ ಈ ಟೈಮ್ನಲ್ಲೇ ಒಂದು ಕಾಲು ಕಪ್ನಷ್ಟು ಹುರ್ಗಡ್ಲೆ ಸಹ ಸೇರಿಸ್ಕೊಂಡು ಇದನ್ನು ತಣ್ಣಗಾಗೋದಕ್ಕೆ ಬಿಡಬೇಕಾಗತ್ತೆ ಅಷ್ಟರಲ್ಲಿ ನಾವು ಮೆಣಸಿನಕಾಯಿನ ಹುರ್ಕೊಂಡು ಬಿಡೋಣ ಇದಕ್ಕೆ ಸುಮಾರಾಗಿ ಒಂದು ಎಂಟು ಗುಂಟೂರು ಮೆಣಸಿನಕಾಯಿ ಒಂದು ನಾಲ್ಕು ಬ್ಯಾಡ್ಗೆ ಮೆಣಸಿನಕಾಯಿ ಹಾಕ್ಕೊಂಡಿದ್ದೀನಿ ನಿಮ್ಮ ಕಾರಕ್ಕೆ ತಕ್ಕಂತೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮೆಣಸಿನಕಾಯಿನ ನೀವು ಹಾಕಿ ಫ್ರೈ ಮಾಡ್ಕೊಳ್ಬೋದು ಈ ರೀತಿ ಗರ್ಗರಿ ಆಗೋವರೆಗೆ ಫ್ರೈ ಮಾಡ್ಕೊಂಡ ನಂತರ ಇದನ್ನು ಕೂಡ ನಾನು ಅದೇ ತಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ ಸೊ ಇವಾಗ ಇದು ಕೂಡ ತಣ್ಣಗಾಗ್ತಾ ಇರಲಿ ಅಷ್ಟರಲ್ಲಿ ನಾವು ಒಂದು ಟೀ ಸ್ಪೂನಷ್ಟು ಜೀರಿಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಕಾಳು ಮೆಣಸನ್ನು ಹಾಕ್ಕೊಂಡು ಇದನ್ನು ಕೂಡ ಹುರ್ಕೊಂಡು ಅದೇ ಪ್ಲೇಟ್ಗೆ ಇದನ್ನು ಹಾಕ್ಕೊಳ್ಬೇಕಾಗತ್ತೆ ಇವಾಗ ಮತ್ತು ಅದೇ ಪ್ಯಾನ್ಗೆ ಸುಮಾರಾಗಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಅವಲಕ್ಕಿನೂ ಹಾಕ್ಕೊಂಡು ಈ ರೀತಿ ಹುರ್ಕೊಂಡು ಇದನ್ನು ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ಳಿ ಇದು ಕೂಡ ಗರ್ಗರಿಯಾಗಿ ಆಗಿರಬೇಕು ಇದನ್ನು ಕೂಡ ತಣ್ಣಗಾಗೋದಕ್ಕೆ ಇಟ್ಕೊಳ್ಳೋಣ ಈ ರೀತಿ ತಣ್ಣಗಾದ ನಂತರ ಈ ಕಾಳುಗಳನ್ನೆಲ್ಲ ಮೆಣಸಿನ್ಕಾಯಿ ಜೊತೆನೆ ನಾನು ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಇಂಗಿನ ಪೌಡರು ಹಾಗೆ ತಣ್ಗಾದಂಥ ಅವಲಕ್ಕಿನೂ ಹಾಕ್ಕೊಂಡು ಸ್ಮೂತಾಗಿ ಇದನ್ನು ಪೌಡರ್ ಮಾಡ್ಕೊಳ್ಬೇಕು ಅಂದರೆ ಎಷ್ಟು ಸ್ಮೂತಾಗಿ ಸಾಧ್ಯ ಆಗುತ್ತೋ ಅಷ್ಟು ಸ್ಮೂತಾಗಿ ಪೌಡರ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ನಿಮಗೆ ಕಾಣಿಸ್ತಿದೆಯಲ್ಲ ಇಷ್ಟು ಮಾಡಿಕೊಂಡ್ರೆ ಸಾಕಾಗತ್ತೆ ಇವಾಗ ಇದನ್ನು ನಾವು ಜರಡಿ ಮಾಡ್ಕೊಳ್ಳೋಣ ಇನ್ ಕೇಸ್ ಏನಾದರೂ ಸ್ವಲ್ಪ ಕಾಳುಗಳು ಗ್ರೈಂಡ್ ಆಗದಲ್ಲೇ ಇರೋಂಥದ್ದಿದ್ರೆ ಜರಡಿನ ಮಾಡ್ಕೊಳೋದ್ರಿಂದ ಅದೆಲ್ಲ ನೀಟಾಗಿ ಬಂದ್ಬಿಡುತ್ತೆ ನೋಡಿ ಈ ರೀತಿ ಇವಾಗ ಇದನ್ನು ತೆಗೆದ್ಬಿಡೋಣ ಈ ರೀತಿ ಸ್ಮೂತ್ ಆದ ಪೌಡರ್ ಇವಾಗ ರೆಡಿ ಆಯಿತು ಇವಾಗ ಒಂದು ಬೌಲ್ಗೆ ಎರಡು ಕಪ್ನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಯಾವ ಕಪ್ನಲ್ಲಿ ಈ ಬೇಳೆಗಳನ್ನೆಲ್ಲ ತೊಗೊಂಡಿರ್ತಾರಲ್ಲ ಅದೇ ಕಪ್ನಲ್ಲಿ ಎರಡು ಕಪ್ನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೋಬೇಕು ಆನಂತರ ಈ ಪೌಡರ್ ಮಾಡಿಕೊಂಡಂಥ ಈ ಮಿಶ್ರಣನೂ ಇದಕ್ಕೆ ಸೇರಿಸ್ಕೊಳ್ಳಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಆನಂತರ ಇದಕ್ಕೆ ಸುಮಾರಾಗಿ ಒಂದೂವರೆ ಟೇಬಲ್ ಸ್ಪೂನಷ್ಟು ಜೀರಿಗೆ ಒಂದೂವರೆ ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳು ಇದಿಷ್ಟು ಸರಿ ಮಿಕ್ಸ್ ಮಾಡ್ಕೊಳ್ಳಿ ನಾವು ಆಲ್ರೆಡಿ ಹಿಂಗನ್ನು ಪೌಡರ್ ಮಾಡ್ಕೊಳ್ಬೇಕಾದ್ರೆ ಉಪಯೋಗ್ಸಿರೋದ್ರಿಂದ ಮತ್ತೆ ಇದಕ್ಕೆ ಹಿಂಗನ್ನು ಹಾಕುವಂಥ ನೆಸೆಸಿಟಿ ಇಲ್ಲ ಈ ರೀತಿ ಚೆನ್ನಾಗೆಲ್ಲ ಹದವಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಇದಕ್ಕೆ ನಾನಿಲ್ಲಿ ಸುಮಾರಾಗಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಗೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ತುಪ್ಪ ಎಣ್ಣೆ ಚೆನ್ನಾಗಿ ಹೊಂದ್ಕೋಬೇಕು ಅಷ್ಟು ಈ ರೀತಿ ಬಿಸಿ ಮಾಡ್ಕೊಂಡ ನಂತರ ಇವಾಗ ಹಿಟ್ಟಿಗೆ ಇದನ್ನು ಹಾಕಿ ಕಂಪ್ಲೀಟಾಗೆ ಹಿಟ್ಟಿಗೆ ಈ ಎಣ್ಣೆ ತುಪ್ಪ ಎಲ್ಲ ಹೊಂದ್ಕೋಬೇಕು ಆ ರೀತಿ ಕೈನಲ್ಲಾದರೂ ಸರಿ ಸ್ಪೂನಲ್ಲಾದರೂ ಸರಿ ನೀವು ಹದವಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಹೀಗೆ ಉಂಡೆ ಮಾಡಿದ್ರೆ ಒಂದು ಉಂಡೆ ಮಾಡೋ ಹದಕ್ಕೆ ಬರಬೇಕು ಇಷ್ಟಾಗ್ತಿದ್ದಾಗೆ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ಕೊಳ್ತಾ ಹಿಟ್ಟನ್ನು ಚಕ್ಲಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಳ್ಬೇಕಾಗತ್ತೆ ಒಂದೇ ಸರಿ ಜಾಸ್ತಿ ನೀರು ಹಾಕ್ಬಿಟ್ರೆ ಹಿಟ್ಟಿನ ಹದ ಗೊತ್ತಾಗೋದಿಲ್ಲ ತೀರಾ ತೆಳ್ಳಗಾಗ್ಬಿಡತ್ತೆ ಆದ್ದರಿಂದ ಹದವಾಗಿ ಇದನ್ನು ಕಲಿಸ್ಕೊಳ್ಬೇಕು ನಾರ್ಮಲ್ ಆಗಿ ನಾವು ಚಕ್ಲಿ ಹಿಟ್ಟಿಗೆ ಯಾವ ಹದದಲ್ಲಿ ಕಲಿಸ್ಕೊಳ್ತೀವಲ್ಲ ಅದೇ ರೀತಿಯೇ ನಾವು ಹಿಟ್ಟನ್ನು ಕಲಿಸ್ಕೊಂಡು ಒಂದು ತಟ್ಟೆ ಮುಚ್ಚಿ ಇದನ್ನು ಒಂದು ಇಪ್ಪತ್ತು ನಿಮಿಷಗಳ ಕಾಲ ಬಿಡಬೇಕಾಗತ್ತೆ ಇನ್ಸ್ಟೆಂಟಾಗಿ ಮಾಡೋವಂಥ ಚಕ್ಲಿಗಳಿಗೆ ನಾವು ಯೂಶುವಲ್ ಆಗಿ ಈ ರೀತಿ ಹಿಟ್ಟನ್ನು ಕಲಸಿ ನೆನೆಯೋದಕ್ಕೆ ಇಡೋದಿಲ್ಲ ಆದರೆ ನಾವಿಲ್ಲಿ ಒಂದು ಮೂರು ತರಹದ ಕಾಳುಗಳನ್ನ ಗ್ರೈಂಡ್ ಮಾಡಿ ಹಾಕಿರೋದ್ರಿಂದ ಇದನ್ನು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಕಾಲ ನೆನೆಯೋದಕ್ಕೆ ಇಡಬೇಕಾಗತ್ತೆ ಇವಾಗ ಇಪ್ಪತ್ತು ನಿಮಿಷ ಆಗಿದೆ ನೋಡಿ ಹಿಟ್ಟು ಪರ್ಫೆಕ್ಟಾಗಿದೆ ಜಾಸ್ತಿ ತೆಳ್ಳಗಾಗೋ ರೀತಿಯೂ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಇನ್ ಕೇಸ್ ತೀರಾ ಗಟ್ಟಿಯಾಗಿದ್ದರೆ ನೋಡಿ ಈ ಕನ್ಸಿಸ್ಟೆನ್ಸಿಗೆ ನೀವು ರೆಡಿ ಮಾಡ್ಕೋಬೇಕು ಈ ರೀತಿ ಹಿಟ್ಟು ನೆನೆದ ನಂತರ ಇದನ್ನು ಏನಿಲ್ಲ ಅಂದ್ರೆ ಒಂದು ಐದು ನಿಮಿಷ ಚೆನ್ನಾಗಿ ಈ ರೀತಿ ನಾದ್ಕೋಬೇಕು ಈ ರೀತಿ ನಾದ್ಕೊಳ್ಳೋದ್ರಿಂದ ಆ ಚಕ್ಲಿಗಳನ್ನ ನಾವು ಹೊತ್ಕೋಬೇಕಾದ್ರೆ ಸ್ವಲ್ಪ ಕಟ್ ಆಗ್ದಾಗೆ ನೀಟಾಗಿ ಬರುತ್ತೆ ಸೊ ಇವಾಗ ಹಿಟ್ಟು ರೆಡಿಯಾಗಿದೆ ಇವಾಗ ಹಿಟ್ಟನ್ನು ಸಿಲಿಂಡ್ರಿಕಲ್ ಶೇಪಲ್ಲಿ ಈ ರೀತಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಚಕ್ಲಿ ಒರಳಿಗೆ ಹಾಕೊಳ್ಳೋದಕ್ಕೂ ಕೂಡ ನಮಗೆ ತುಂಬಾ ಸುಲಭ ಆಗುತ್ತೆ ಇವಾಗ ಇದನ್ನು ಒಂದು ತಟ್ಟೆ ಮುಚ್ಚಿ ಪಕ್ಕಕ್ಕೆ ತಿಟ್ಕೊಳ್ಳಿ ಈ ಕಡೆ ಚಕ್ಲಿ ಒರಳಿಗೆ ನಾನು ಸ್ವಲ್ಪ ಎಣ್ಣೆನ ಈ ರೀತಿ ಹಚ್ಕೊಳ್ತಾ ಇದ್ದೀನಿ ಹಾಗೆ ಚಕ್ಲಿ ಶೇಪಲ್ಲಿ ಬರುವಂಥ ಪ್ಲೇಟ್ಗೂ ಕೂಡ ಹಚ್ಚಿ ಈ ರೀತಿ ರೆಡಿ ಮಾಡ್ಕೋಬೇಕು ಈ ರೀತಿ ಹಿಟ್ಟನ್ನು ನೀಟಾಗಿ ಫಿಲ್ ಮಾಡಿಬಿಟ್ಟು ಇವಾಗ ನಾನು ಜಾಲರಿ ಮೇಲೆ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಎಷ್ಟು ದೊಡ್ಡದಾಗಿ ಚಕ್ಲಿ ಮಾಡ್ಕೋಬೇಕೋ ಆ ರೀತಿ ದೊಡ್ಡದಾಗಿ ಮಾಡ್ಕೊಳ್ಬೋದು ಈ ರೀತಿ ಸ್ವಲ್ಪ ಎಡ್ಜಸ್ಸನ್ನು ಸ್ವಲ್ಪ ಈ ರೀತಿ ಪ್ರೆಸ್ ಮಾಡಿಕೊಳ್ಳಿ ಈ ಕಡೆ ಎಣ್ಣೆ ಕೂಡ ಬಿಸಿಯಾಗಿದೆ ಈ ರೀತಿ ನಿಧಾನವಾಗಿ ಬಿಟ್ಕೊಂಡ್ಬಿಟ್ರೆ ನೋಡಿ ಎಷ್ಟು ಚೆನ್ನಾಗಿ ದೊಡ್ಡದಾಗೇ ಇರುತ್ತೆ ಸುಲಭವಾಗಿ ಮಾಡ್ಕೊಳ್ಬೋದು ಗೋಲ್ಡನ್ ಕಲರ್ ಬರೋವರೆಗೂ ಎರಡೂ ಕಡೆ ಹದವಾಗಿ ಫ್ರೈ ಮಾಡಿ ಒಂದು ತಟ್ಟೆಗೆ ಈ ರೀತಿ ತೆಕ್ಕೊಳ್ಳಿ ಜಾಸ್ತಿ ಕ್ವಾಂಟಿಟಿನಲ್ಲಿ ಅಂದರೆ ದೊಡ್ಡ ದೊಡ್ಡದಾಗೂ ಇರಬೇಕು ಹಾಗೆ ಜಾಸ್ತಿ ಕೂಡ ಒಂದೇ ಸರಿ ಮಾಡಿಟ್ಕೊಳ್ಬೇಕು ಅಂದರೆ ಈ ರೀತಿ ಟಿಶ್ಯೂ ಪೇಪರ್ಗಳನ್ನ ಕಟ್ ಮಾಡಿಕೊಂಡು ಅದ್ರ ಮೇಲೆ ಈ ರೀತಿ ದೊಡ್ಡದಾಗಿ ಚಕ್ಲಿಗಳನ್ನ ಮಾಡಿಕೊಂಡು ಈ ರೀತಿ ನೋಡಿ ಜಾಲರಿ ಮೇಲೆ ಈ ರೀತಿ ಹಾಕ್ಕೊಂಡು ನಿಧಾನವಾಗಿ ಎಣ್ಣೆಗೆ ಈ ರೀತಿ ಬಿಟ್ಕೊಳ್ತಾ ಬಂದರೆ ನಾವು ಕ್ವಿಕ್ಕಾಗೂ ಮಾಡ್ಕೊಳ್ಬೋದು ಹಾಗೆ ದೊಡ್ಡದಾದ ಚಕ್ಲಿಗಳನ್ನ ಸುಲಭವಾಗಿ ರೆಡಿ ಮಾಡ್ಕೊಳ್ಬೋದು ಚಕ್ಲಿನ ಎಣ್ಣೆಗೆ ಹಾಕಿದ ತಕ್ಷಣವೇ ತಿರುಗಿಸೋದಕ್ಕೆ ಹೋಗಬಾರ್ದು ಒಂದು ಟ್ವೆಂಟಿ ಸೆಕೆಂಡ್ಸ್ ಆದ ನಂತರ ನಾವು ಇದನ್ನು ತಿರ್ಗಿಸ್ಕೊಳ್ಬೇಕು ನೀವು ತಕ್ಷಣವೇ ತಿರುಗಿಸೋದಕ್ಕೆ ಹೋದರೆ ಚಕ್ಲಿಗಳು ಎಣ್ಣೆನಲ್ಲೇ ಕಟ್ ಯಾವಾಗಲೂ ಅಷ್ಟೇ ಸಾಂಪ್ರದಾಯಿಕ ಅಡುಗೆಗಳ ರುಚಿನೇ ಬೇರೆ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಈ ಚಕ್ಲಿ ರೆಸಿಪಿನ ಒಂದು ಸರಿ ಟ್ರೈ ಮಾಡಿ ನೋಡಿ ತುಂಬಾ ಇಷ್ಟಪಡ್ತೀರಾ ಎಷ್ಟು ಗರ್ಗರಿಯಾಗಿ ಕ್ರಿಸ್ಪಿಯಾಗಿದೆ ನೋಡಿ ವಾವ್ ತುಂಬಾ ಚೆನ್ನಾಗಿದೆ ಮಿಸ್ ಮಾಡ್ಕೊಳ್ಳ್ದೆ ರೆಸಿಪಿನೊಂದ್ಸರಿ ಟ್ರೈ ಮಾಡಿ ನೋಡಿ ಹೇಗೆ ಬಂತಂತ ಮರಿದೆ ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಮರೀದೆ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್